ವೀಕ್ಷಕರೇ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ತೌಸಿ ಪಾಪ ಸಿದ್ದರಾಮಯ್ಯನವರು ಮನ್ನೆ ಅಲ್ಲಿ ದಾವಣಗೆರೆಗೆ 8 ಲಕ್ಷ ಜನರದು ಅವರ ಶಿಷ್ಯ ಜಮೀರು ಅವರದು ಕಿ ಜಮೀರ್ ಹೇಳಿದ್ದ ಏನು ಹೇಳಿದ್ದ ಅಂದ್ರೆ 10 ಕೋಟಿ ಜನ ಸೇರಿದ್ರು ಅಂತ ಹೇಳಿ 10 ಕೋಟಿ ಒಳಗೆ 167 ಏನೋ ಜನರಲ್ ಕ್ಷೇತ್ರ ಅದ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಕ್ಷೇತ್ರ ಸಿಗಲಾಗೈತಲ್ಲ ಯಾಕೆ ಹಿಂಗ ಓಡಾಡಲಕತ್ತಾರೋ ಈಗ ಅದೇನತ್ತಾರಲ್ಲ ನಮ್ಮ ಕಡೆ ಕುಂಡಿ ಸುಟ್ಟು ಬೆಕ್ಕಿನಂಗ ಸಿದ್ದರಾಮಯ್ಯರು ಕೋಲಾರಕ್ಕೆ ಹೋಗ್ತಾರೆ ಒಮ್ಮೆ ಚಾಮರಾಜ ನಗರಕ್ಕೆ ಹೋಗ್ತಾರೆ ಒಮ್ಮೆ ಅದು ಯಾವುದಾದ್ರು ಚಾಮುಂಡೇಶ್ವರಿಗೆ ಹೋಗ್ತಾರೆ ಒಮ್ಮೆ ಬಿಳಿಗಿಗೆ ಬರ್ತಾರೆ ಒಮ್ಮೆ ಬದಾಮಿಗೆ ಬರ್ತಾರೆ ಅವರಿಗೆ ಒಬ್ಬ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳಿ ಸ್ವಯಂ ಘೋಷಿತ ವ್ಯಕ್ತಿಗೆ ಒಂದು ವಿಧಾನಸಭೆ ಸಿಗಲಾಗಿತ್ತು ಅಂದ್ರೆ ಯಾವ ಪರಿಸ್ಥಿತಿ ಕಾಂಗ್ರೆಸ್ ಇದೆ ಅಂತ ತಿಳ್ಕೊಬೇಕು ಅವರ ಪಾರ್ಟಿದು ಅವರು ವಿಚಾರ ಅದು ಅದನ್ನು ನಮಗೇನು ಸಂಬಂಧಪಡೋದಿಲ್ಲ ನಿಲ್ಲಬೇಕು ಬಿಡಬೇಕು ಅನ್ನೋದು ಅವ್ರ ಪಾರ್ಟಿ ತೀರ್ಮಾನ ಮಾಡ್ತದೆ ಅದರಲ್ಲಿ ನಮ್ಮದೇನಿಲ್ಲ ನಿಲ್ಲಿ ಅಂದ್ರೆ ಅವರಿಬ್ಬರು ಸೋಲ್ತಾರತ್ತೆ ಸಂತೋಷ ಲಡಕ ಅಂಚಿರಬೇಕು ಅದಕ್ಕೆ ಹೇಳ್ಯಾರ ಅವರು ಟೀಮು ಎ ಟೀಮು ಅದು ಕಾಲ ಗುರ್ತು ಇನ್ನು ಕೆಲವೇ ದಿವಸನ ಗುರ್ತಾಗ್ತದೆ ಬಿ ಟೀಮ್ ಯಾರು ಯಾರೂ ಕುಣಿದಿಲ್ಲ ರೀ ಎಲ್ಲರೂ ನೋಡ್ರಿ ಒಂದು ಸಮಾಜಕ್ಕೆ ನ್ಯಾಯ ಕೊಡಬೇಕಂತೇಳಿ ನಮ್ಮ ಸ್ವಾಮೀಜಿಯವರು ಹೋರಾಟ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಹೇಳಿ ಒಂದು ಪಕ್ಷಾತೀತವಾಗಿರ್ಬೇಕು ಕಾಂಗ್ರೆಸ್ನವ್ರು ಮಾಡಿದ್ದಾರೆ ಯಾರು ಕೇಳಿ ಮಾಡಿದ್ದಾರೆ ಪಕ್ಷಾತೀತ ನಾನು ಬಿಜೆಪಿ ಅನ್ನೋದೇನಲ್ಲ ಹಿರಣ್ಣ ಕಡೆಯವರು ಬಿಜೆಪಿ ಇರೋದಾರಲ್ಲ ಅಲ್ಲ ಅಧ್ಯಕ್ಷರಾದವರು ಯಾವುದೋ ಪಕ್ಷದಲ್ಲಿ ಬಿಡಬಾರ್ದಂತ ಯಾರ್ರಿ ನೋಡ್ರಿ ಅವ್ರ ಅಧ್ಯಕ್ಷರು ಯಾವ ಪಾರ್ಟಿ ಅವ್ರದಾರ ಕೇಳ್ಕೊರಲ್ಲ ಈಗ ಅಲ್ಲಿ ಹರಿಹರ ಪೀಠದ ಅಧ್ಯಕ್ಷರು ಯಾವ ಪಾರ್ಟಿ ಅವ್ರದಾರ ಕೇಳ್ಕೊಡಿದಾರೆ ಜನತಾ ದಳದವ್ರದಾರ ಜೆ ಡಿ ಎಸ್ನವರು ಇಲ್ಲ ಕೆಲವೊಂದು ಈಗಾಗಲೇ ಹೇಳಿದ್ದಾರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಅದು ಯಾವ ರೀತಿಯಿಂದ ಒಂದು ಹಿಂದೂ ಹೆಸರನ್ನು ತೊಗೊಂಡು ಮೋಸ ಮಾಡ್ಯಾರಲ್ಲ ಆದರೆ ಎಲ್ಲ ತನಿಖೆ ಆಗ್ತಾಯಿದೆ ತನಿಖೆ ಆದ ಮ್ಯಾಗ ಅಂಥವ್ರನ್ನ ಮೇಲೆ ಕ್ರಮ ಆಗಿ ಆಗ್ತದೆ ನನ್ನ ಮಕ್ಕಳು ಎಲ್ಲರಿಗೂ ಸವಾಲು ಉತ್ತರ ಕೊಡ್ಲಾಕತ್ತೀನಿ ಇಲ್ಲಿ ಧಾರವಾಡದಾಗ ಒಬ್ಬ ಯಾವನೋ ಹಾಕಿದ್ದ ಇನ್ನು ಕೆಲವು ದಿವಸನಾಗ ಬರ್ತೀನಿ ಅಗರ್ ತುಮಾರ ಪಾಸ್ ದಮ್ ರೈತ ಆರ್ ಎಚ್ डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका स्पोकन इंग्लिश आजकल ना सिर्फ एक शौक है बल्कि अहम ज़रूरत बन चुका है अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959999 और 8050827939 ಬರ್ತೀನಿ ಧಾರವಾಡಕ್ಕೆ ಬಂದು ಅದಕ್ಕೆ ಚಾಲೆಂಜ್ ತೊಗೊಂಡೆ ಇವತ್ತು ನಾವು ಬಂದೀನಿ ಮುಂದಿನ ಸಲ ಧಾರವಾಡದಾಗ ಮನೆ ಹೆಂಗೆ ಗೋಕಾಕದಾಗ ಅವರು ಹೇಳಿದ್ರು ಹಿಂಗೆ ಅವ್ ಬಂದಂದ್ರೆ ಹಂಗೆ ಮಾಡ್ತೀವಿ ಸ್ಟೇಜ್ ಇಳಿಸ್ಕೊಳ್ಬಿಡ್ದಲ್ಲ ಆತಳಿ ಇಲ್ಲಿ ಒಬ್ಬ ಏನೋ ಮಾತಾಡೋಣ ಅವನಿಗೆ ಹೇಳ್ತೀನಿ ನಿನ್ನ ದಮ್ ಇದ್ರೆ ಇದೊಂದು ಪಾಕಿಸ್ತಾನಲ್ಲ ಇದು ಹಿಂದೂಸ್ತಾನ ಐತಿ ಇಲ್ಲಿ ಏನಾರೇ ನಾಟಕ ಮಾಡಿದಿ ನಿನ್ನ ದಮ್ ಇದ್ರೆ ಬಾ ಮಗನೇ ಅವತ್ತು ನಾನು ಬರ್ತೀನಿ ಧಾರವಾಡದ ಯಾವ ಚೌಕನಾಗ ಪೆಂಡಾಲ್ ಹೊಡೆ ಹೊಡೆದು ಭಾಷಣ ಮಾಡಿ ಹೋಗ್ತೀನಿ ಆಯ್ತಲ್ಲ ಎರಡಕ್ಕೂ ಮೊದಲ ಸಮಾವೇಶ ಯಾವುದಕ್ಕೆ ಪಾರ್ಟಿಯವ್ರು ಕರೀತಾರೆ ಅದಕ್ಕೆ ಬರ್ತೀನಿ ರೀ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ